श्री गुरुभ्यो नमः हरि ओम। श्री कृष्ण परमात्मा नरकासुरन संहारवन्नु माडि अदितीय कर्ण कुंडलगळन्नु अवनिंद ತೆಗೆದುಕೊಂಡು ಅದಿತಿ ದೇವಿಗೆ ಒಪ್ಪಿಸಿ ಸತ್ಯಭಾಮೆಗೆ ಪಾರಿಜಾತ ವೃಕ್ಷವನ್ನು ತಂದುಕೊಟ್ಟಂತಹ ಒಂದು ಪವಿತ್ರವಾದ ಚರಿತ್ರೆಯ ಸ್ಮರಣೆಯನ್ನು ಮಾಡುವಂತಹ ದಿವಸ ಇವತ್ತು ನರಕ ಚತುರ್ದಶಿ. ನಾವೆಲ್ಲ ನಮ್ಮ ಜೀವನದಲ್ಲಿ ಮಾಡುವ ಅನೇಕ ತಪ್ಪು ಕಾರ್ಯಗಳು ನರಕ ಸಾಧನೆಯ ಕಾರ್ಯಗಳೇನಿವೆ ಆ ಎಲ್ಲ ಕಾರ್ಯಗಳನ್ನು ದೇವರು ತಪ್ಪಿಸಿ ನಮ್ಮ ಒಳಗಿರುವ ನರಕಾಸುರನ ಸಂಹಾರ ಮಾಡಿ ನರಕ ಸಾಧನೆಯಾದ ಪಾಪಗಳು ನಮ್ಮಿಂದ ನಡೆಯದೇ ಇದ್ದಂತೆ ಅನುಗ್ರಹ ಮಾಡಲಿ. ಅದಿತಿಯ ಕರ್ಣಕುಂಡಲಗಳನ್ನು ನರಕಾಸುರ ಅಪಹಾರ ಮಾಡಿದ್ದ, ಅದರ ಅಭಿಪ್ರಾಯ ಕರ್ಣಗಳಿಗೆ ಕುಂಡಲ ಭೂಷಣ ನಿಜವಾಗಿ ಅದು ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಶಾಸ್ತ್ರಗಳ ಶ್ರವಣ. ನಮ್ಮ ಕಿವಿಗಳಿಂದ ಶ್ರೋತ್ರೇಂದ್ರಿಯದಿಂದ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡದಂತೆ ಹಾಳು ಹರಟೆಯನ್ನು ಕೇಳಿದರೆ ಶಾಸ್ತ್ರ ವಿರೋಧಿಯಾದ ವಿಚಾರಗಳನ್ನು ಕೇಳಿದರೆ ಕರ್ಣಕುಂಡಲಗಳನ್ನು ನರಕಾಸುರ ಅಪಹಾರ ಮಾಡಿದಂತೆ. ಕರ್ಣಗಳಿಂದ ನಾವು ನರಕ ಸಾಧನೆಯನ್ನು ಮಾಡಿದಂತೆ ನರಕಾಸುರನಿಂದ ಕಿತ್ತಿಕೊಂಡು ಕರ್ಣಕುಂಡಲಗಳನ್ನು ದೇವಮಾತೆಯಾದ ಅದಿತಿಗೆ ಪರಮಾತ್ಮ ಕೊಟ್ಟ ಅಂತನ್ನುವುದರ ಸಂಕೇತ. ನಮ್ಮ ಕಿವಿಗಳು ಕೆಟ್ಟ ವಿಚಾರಗಳನ್ನು ಕೇಳದಂತೆ ಮೋಕ್ಷ ಸಾಧನವಾದ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಶಾಸ್ತ್ರಗಳನ್ನು ಕೇಳುವಂತೆ ದೇವರು ಅನುಗ್ರಹಿಸ್ತಾನೆ ಅಂತ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಅಂದು ನರಕಾಸುರನ ಸಂಹಾರ ಮಾಡಿದ ನೀನು ಇಂದು ನಮ್ಮ ಮನದಲ್ಲಿರುವ ನರಕ ಸಾಧನೆಯಾದ ಆಲೋಚನೆಗಳನ್ನು ನಾಶ ಮಾಡಿ ನಮ್ಮ ಕಿವಿಗಳು ಕೆಟ್ಟ ಮಾತುಗಳನ್ನು ಕೇಳದಂತೆ ನಿನ್ನ ಮಹಿಮೆಯ ಶ್ರವಣವನ್ನು ಮಾಡುವಂತೆ ನಿನ್ನ ಭಕ್ತರ ಮಹಿಮೆಯ ಶ್ರವಣವನ್ನು ಮಾಡುವಂತೆ ನಿನ್ನ ಆದೇಶಗಳನ್ನು ಕಿವಿಗೊಟ್ಟು ಕೇಳಿ ಅನುಷ್ಠಾನ ಮಾಡುವಂತೆ ಅನುಗ್ರಹಿಸು. ಜೊತೆಗೆ ಈ ದಿನ ನಿನ್ನ ಆದೇಶದಂತೆ ನಿನ್ನ ಎದುರು ದೀಪವನ್ನು ನಾವು ಬೆಳಗುತ್ತೇವೆ. ಆ ದೀಪದ ಬೆಳಕಿನಿಂದ ನೀನೇ ಕೊಟ್ಟ ಬೆಳಕಿನಿಂದ ನೀನು ಸಂತುಷ್ಟನಾಗಿ ನಮಗೆ ಜ್ಞಾನದೀಪವನ್ನು ಜ್ಞಾನ ಪ್ರಕಾಶವನ್ನು ನೀಡಿ ಅನುಗ್ರಹಿಸು ಎಂಬ ಚಿಂತನದೊಂದಿಗೆ ಈ ದೀಪಾವಳಿಯ ಹಬ್ಬದ ಆಚರಣೆಯನ್ನು ಎಲ್ಲ ಭಗವದ್ಭಕ್ತರು ಶ್ರದ್ಧೆಯಿಂದ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು. ನಮ್ಮ ಉಪಾಸ್ಯ ಮೂರ್ತಿಗಳಾದ ಶ್ರೀಮನ್ ಮೂಲ ಸೀತಾ ಸಮೇತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಮೋಕ್ಷರಾಮ ದೇವರು ಪ್ರಸನ್ನ ವಿಠಲ ದೇವರು ಎಲ್ಲ ಸಜ್ಜನರಿಗೆ ಭಗವದ್ಭಕ್ತರಿಗೆ ನಿಮಗೆಲ್ಲ ಅನುಗ್ರಹವನ್ನು ಮಾಡಲಿ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ಧರ್ಮದಿಂದ ಜೀವನವನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ.